ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಮ್ಮು ವಿಲಾಗ್ ಇನ್ ಮೈಸೂರ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ಇದು ಬಂದು ಮಂಗಳವಾರದ ಬೆಳಗಿನ ಲಾಗು. ಗುರುರಾಯರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಮುಗಿಸಿ ಈಗ ಟಿಫನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ದೋಸೆಗೆ ಕೆಂಪು ಚಟ್ನಿ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಬನ್ನಿ, ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಕೆಂಪು ಚಟ್ನಿ ಮಾಡೋ ಒಂದು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ರುಬ್ಬಿರೋದು ದೋಸೆ ಹಿಟ್ಟು, ಮತ್ತು ನಾನು ಕೆಂಪು ಚಟ್ನಿಗೆ ಮಸಾಲೆನೂ ಕೂಡ ಹಾಕಿದ್ದೀನಿ ನೋಡಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಕರಿಬೇವು, ಮತ್ತು ಕಡಲೆ ಬೀಜ. ನಾನು ಹೇಗೆ ಮಾಡೋದು ಅಂತಲೂ ಕೂಡ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ತವನ ಬಿಸಿ ಮಾಡಲಿಕ್ಕಿಟ್ಟು ಸ್ವಲ್ಪ ನಾನು ಎಣ್ಣೆನೂ ಕೂಡ ಹಾಕಿದ್ದೀನಿ. ಫಸ್ಟ್ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಎಣ್ಣೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಎಂತೆ ಗಿಡ ಮಾಡಬೇಕು ನೋಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಆಗೋವರೆಗೂ ನಾನು ಒಂದು ಅರ್ಧ ಸ್ಪೂನ್ ಎಣ್ಣೆ ಬಿಟ್ಟು ಎಣ್ಣೆಲೆ ಕೂಡ ನಾನು ಫ್ರೈ ಮಾಡ್ತಾ ಇರೋದು. ಕಡಲೆ ಬೀಜ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮತ್ತು ಒಂದು ಮೀಡಿಯಂ ಗಾತ್ರದ ಈರುಳ್ಳಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಫ್ರೈ ಆಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೊತೆಗೆ ಕರಿಬೇವನ್ನು ಹಾಕ್ತೀನಿ, ಒಂದು ಸ್ವಲ್ಪ ಕರಿಬೇವು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2-3 ಹಾಕ್ಕೊಂಡ್ರೆ ಕೆಂಪು ಚಟ್ನಿ ಒಳ್ಳೆ ಕಲರ್ ಬರುತ್ತೆ. ನಾನೀಗ ಬ್ಯಾಡಗಿ ಹಾಕಿಲ್ಲ, ಖಾಲಿಯಾಗಿತ್ತು, ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಕೋಕ್ಕೆ ಹೋಗಿಲ್ಲ. ನೀವೇನಾದ್ರು ಟ್ರೈ ಮಾಡಿದ್ರೆ ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಉಪಯೋಗಿಸಿ ಫ್ರೆಂಡ್ಸ್. ನೋಡಿ, ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೋಬೇಕು ರುಚಿಗೆ. ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ದೋಸೆ ಅಂತ ನಾನು ಫಸ್ಟ್ ಹೇಳಿದೆ, ನಾನು ರುಬ್ಬಿರೋ ಅಂಥದ್ದು ದೋಸೆ. ಸೆಟ್ಟು ದೋಸೆಗೆ ಅಂತ ನಾನು ರುಬ್ಬಿ ರೆಡಿ ಮಾಡಿಟ್ಟಿದ್ದೀನಿ. ಹೋಟೆಲ್ಗಳಲ್ಲಿ ಹೇಗಿರುತ್ತೋ ಸೆಟ್ಟು ದೋಸೆ, ಅದಕ್ಕಿಂತಲೂ ತುಂಬ ಸ್ಮೂತಾಗಿ, ತುಂಬ ಹೈಜೀನಿಕ್ಕಾಗಿ ಮನೇಲಿ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ತುಂಬ ಕ್ಲೀನಾಗಿ ನಾವು ಮಾಡಿರ್ತೀವಿ. ಹೋಟೆಲ್ಗಿಂತಲೂ ಕೂಡ ರುಚಿ ಜಾಸ್ತಿ, ಶುಚಿನೂ ಜಾಸ್ತಿನೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಾನು ಸೆಟ್ ದೋಸೆಗೆ ರುಬ್ಬಿಟ್ಟಿದ್ದೀನಿ. ನಾನು ದೋಸೆ ಅಕ್ಕಿನ ನಾನು ಯಾವ ರೀತಿ ನೆನೆಸ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದು ಸೆಟ್ಟು ದೋಸೆ ಮಾಡುವ ವಿಧಾನ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ.
ತುಂಬ ಚೆನ್ನಾಗಿ ಬರುತ್ತೆ ಸಟ್ಟು ದೋಸೆ, ಬಿಸಿ ಬಿಸಿಲಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಚಟ್ನಿ ಜೊತೆಗೆ ಸೂಪರಾಗಿರುತ್ತೆ. ಸಾಗುನೂ ಕೂಡ ಚೆನ್ನಾಗಿರುತ್ತೆ. ನಾನು ಇವತ್ತು ಸಾಗು ಏನು ಮಾಡಲಿಕ್ಕೆ ಹೋಗಿಲ್ಲ, ಕೆಂಪು ಚಟ್ನಿ ನೀವು ತೋರಿಸ್ತಾ ಇದ್ದೀನಲ್ಲ, ಕೆಂಪು ಚಟ್ನಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತಲೂ ಕೂಡ ಪ್ಲಾನಲ್ಲಿದೆ. ಏನಕ್ಕೆ ಅಂದರೆ ನನ್ನ ಎರಡನೇ ಮಗ, ಅವನಿಗೆ ಕಡಲೆಬೀಜ ಚಟ್ನಿ ಇಷ್ಟ ಇಲ್ಲ, ಅವನಿಗೋಸ್ಕರ ತೆಂಗಿನಕಾಯಿ ಹಾಕಿ ಸ್ವಲ್ಪ ಚಟ್ನಿ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ತೋರಿಸ್ತಿಲ್ಲ, ಹಾಗೆ ಚಟ್ನಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಾನೀಗ ಸಣ್ಣ ಜಾರ್ಗೆ ಏನೆಲ್ಲ ಫ್ರೈ ಮಾಡ್ಕೊಂಡೆ ಅದನ್ನೆಲ್ಲ ಜಾರ್ಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಫಸ್ಟು ರುಬ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ನಾನು ಆಲ್ಮೋಸ್ಟ್ ಉಪ್ಪನ್ನು ನಾನು ಕೈಲೇ ಹಾಕ್ತೀನಿ, ಸ್ಪೂನ್ಗಿಂತ ಕೈಲೇ ನನಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ನೋಡಿ, ನಾನೀಗ ರುಬ್ಬು ಕೂಡ ಆಯಿತು. ಬ್ಯಾಡಗಿ ಮೆಣಸಿಕಾಯಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ. ಇಲ್ಲೂ ಕಲರ್ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ಆ ಸ್ಮೆಲ್ಲು, ಅರೋಮ ತುಂಬ ಚೆನ್ನಾಗಿದೆ. ಕಡಲೆಬೀಜ ಅರೋಮ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ತೆಂಗಿನಕಾಯಿ ಚಟ್ನಿನೂ ಕೂಡ ರುಬ್ಬಿಟ್ಟಿದ್ದೀನಿ. ಚಟ್ನಿ ದೋಸೆ ಚೆನ್ನಾಗಿರುತ್ತೆ. ಬನ್ನಿ, ಈಗ ನಾನು ದೋಸೆ ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ದೋಸೆನೂ ಕೂಡ ಹಾಕ್ತೀನಿ ಇವಾಗ. ನಮ್ಮನೆಯವ್ರಿಗೆ ಆಫೀಸ್ಗೆ ಹೋಗೋಕ್ಕೆ ರೆಡಿಯಾಗಿ ಕೂತಿದ್ದಾರೆ, ಅವ್ರಿಗೆ ಟಿಫನ್ ಕೊಡೋಣ ಅಂತಲೂ, ಅವ್ರಿಗೆ ಈಗ ತೊಗೊಂಡೋಗಿ ಕೊಡಬೇಕು ನಾನು. ಅಷ್ಟರಲ್ಲಿ ನನಗೆ ದೋಸೆ ಹಾಕೋಣ ಅಂತಲೂ ಬಂದೆ. ದೋಸೆ ತವಾ ಬಿಸಿ ಇಟ್ಟಿದ್ದೀನಿ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾವೇನು ಇಡ್ತೀವೋ ತುಂಬ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತುಂಬ ಹೊಗೆ ಬರೋ ಥರ ಶುರುವಲ್ಲೇ ಅಷ್ಟೊಂದು ಬಿಸಿ ಮಾಡೋದಕ್ಕೆ ಹೋಗಬಾರ್ದು. ಇವಾಗ ಬಿಸಿಯಾಗಿದೆ, ನಾನು ಈಗ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸೌಟ್ ಏನಿದೆಯೋ ಅದರಲ್ಲಿ ಹಾಕಿ ತುಂಬ ತೇಯ್ಲಿಕ್ಕೆ ಹೋಗ್ಬಾರ್ದು. ಸೆಟ್ ದೋಸೆ ಇರೋದ್ರಿಂದ ನೀವು ಒಂದು ಸೌಟು, ಒಂದು ಸೆಟ್ ದೋಸೆ ಎಷ್ಟು ಅಗಲ ಇರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ, ಅಷ್ಟು ಸಾಕು. ನೋಡಿ, ತೂತ್ ತೂತ್ ಬರುತ್ತೆ. ಎಲ್ಲರ ಮನೆ ದೋಸೆನೂ ತೂತೆ ಅಂತ ಹೇಳ್ತಾರಲ್ಲ ಗಾದೆ, ಹಂಗೆ ಸಟ್ಟು ದೋಸೆಗೆ ಜಾಸ್ತಿ ತೂತ್ ಬರುವಂಥದ್ದು. ನೋಡಿ, ನಮ್ಮನೆಯವ್ರಿಗಂತೂ ಸಟ್ಟು ದೋಸೆ ತುಂಬ ಇಷ್ಟ ಅವ್ರಿಗೆ. ನಾವು ಎಲ್ಲರೂ ಏನಾದ್ರು ಫ್ಯಾಮಿಲಿ ಜೊತೆ ಈ ಟಿಫನ್ಗೇನಾದರೂ ಯಾವತ್ತಾದರೂ ಹೋಟೆಲ್ಗೆ ಹೋದರೆ ಅವ್ರು ತಗೊಳ್ಳೋದೇ ಸೆಟ್ ದೋಸೆ. ನಮಗೆಲ್ಲ ಮಸಾಲೆ ದೋಸೆ, ಪ್ಲೇನ್ ದೋಸೆ ಅಂತ ಎಲ್ಲ ಇಷ್ಟಪಟ್ಟರು, ಅವರು ಯಾವಾಗಲೂ ಸೆಟ್ ದೋಸೆನೇ ತಗೊಳ್ಳೋವಂಥದ್ದು. ಮನೇಲೂ ಕೂಡ ಇಷ್ಟಪಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗೋಲ್ಡನ್ ಬ್ರೌನ್ ಆಗಿದೆ ಅಡಿಯಲ್ಲಿ ಬೆಂದಿರೋವಂಥದ್ದು. ಈಗ ನಾನು ಉಲ್ಟನ್ನು ಕೂಡ ಹಾಕಿದ್ದೀನಿ. ಸೆಟ್ಟು ದೋಸೆ ಎರಡು ಸೈಡು ಕೂಡ ಬೇಯಿಸಬೇಕಾಗುತ್ತೆ. ಸೆಟ್ ದೋಸೆ ಆದಷ್ಟು ಮೃದುವಾಗಿ ಸ್ಮೂತಾಗಿದ್ರೇ ರುಚಿ ಜಾಸ್ತಿ ಫ್ರೆಂಡ್ಸ್. ನೋಡಿ, ನಾನು ಕಾಯಿ ತೆಂಗಿನಕಾಯಿ ಚಟ್ನಿ ಮತ್ತು ಕಡಲೆಬೀಜ ಚಟ್ನಿ ಎರಡು ಕೂಡ ಹಾಕಿದ್ದೀನಿ. ನಾನು ಒಂದು ಮೂರು ದೋಸೆ ಹಾಕ್ಕೊಂಡು ಒಟ್ಟಿಗೆ ತೊಗೊಂಡೋಗಿ ಕೊಡೋಣ ಅಂತ ಹಾಕ್ತಾಯಿದ್ದೀನಿ ನಮ್ಮನೆಯವ್ರಿಗೆ. ಏನು ನೀವು ದೋಸೆ ಬಿಡ್ತೀರಾ, ಬಿಟ್ಟ ತಕ್ಷಣ ಒಂದು ಕಾಲು ಸ್ಪೂನಷ್ಟಾದರೂ ಆಯಿಲ್ನ ಹಾಕಿ, ಆವಾಗ ದೋಸೆ ಸ್ಮೂತಲ್ಲಿರುತ್ತೆ. ಸೆಟ್ ದೋಸೆ ಹಿಂಭಾಗ ದೋಸೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂದರೆ, ದಾವಣಗೆರೆ ಬೆಣ್ಣೆ ದೋಸೆ ಅಂತ ಕೆಲವು ಕಡೆ ತಿಂದಿರ್ತೀರಾ, ಸೇಮ್ ನೋಡಿ ಇದೇ ಥರ ಬರುತ್ತೆ. ಆ ಕಲರು, ಆ ಸ್ಮೂತ್ನೆಸ್ ಎಲ್ಲ ತುಂಬ ಹಿಂಗೆ ಇರುತ್ತೆ. ಬೇಕು ಅಂದರೆ ನೀವು ಬೆಣ್ಣೆ ಇದ್ದರೆ ಬೆಣ್ಣೆನಾದರೂ ಹಾಕೋಬಹುದು, ಇಲ್ಲ ತುಪ್ಪನಾದರೂ ಹಾಕೋಬಹುದು. ನಾನು ಇವಾಗ ಆಯಿಲ್ನ ಹಾಕ್ತಾ ಇದ್ದೀನಿ. ತುಪ್ಪ ಬೆಣ್ಣೆ ಹಾಕಿದ್ರೆ ರುಚಿ ಜಾಸ್ತಿ ಫ್ರೆಂಡ್ಸ್. ಎರಡು ಕಡೆ ನಾನು
ಹದವಾಗಿ ಬೇಯಿಸಿದರೆ ಸ್ಮೂತಲ್ಲೇ ಇರುತ್ತೆ ದೋಸೆ. ನಮ್ಮ ಮನೆಯವರು ಇವತ್ತು ಬೇಗ ಹೋಗ್ತೀನಿ ಅಂತ ರಾತ್ರಿನೇ ಹೇಳಿದರು, ಅದಕ್ಕೆ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಏನೋ ಮೀಟಿಂಗ್ ಇದೆ ಅಂತ ಹೊರಡ್ತಾಯಿದ್ದಾರೆ ಅವರು. ಅವ್ರನ್ನ ಕಳಿಸ್ಕೊಟ್ಬಿಟ್ರೆ ನಾನು ಮಿಕ್ಕಿದ ಕೆಲಸ ನಾನು ಮಾಡ್ಕೋಬಹುದು ಅಂತ ಅವ್ರು ಕೊಡೋಣ ಅಂತ ಹೊರಟೆ. ಮಸಾಲೆ ದೋಸೆ ಎತ್ತು ಬಿಸಿ ಬಿಸಿ ಇದೆ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ, ಅವರೇ ತಿಂತಾ ಇರೋದು. ಕೆಂಪು ಚಟ್ನಿಗೆ ಚೆನ್ನಾಗಿರುತ್ತೆ ದೋಸೆ. ಸ್ಮೂತಲ್ಲಿದೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಸೊಪ್ಪು ನೋಡಿ ಸ್ಮೂತಾಗಿದೆ, ಘಮನೂ ಚೆನ್ನಾಗಿದೆ. ನಾನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಅದರಿಂದನೇ ಇಷ್ಟೊಂದು ಸ್ಮೂತು, ಜೊತೆಗೆ ತೂತು ತೂತು ಬಂದಷ್ಟು ಸೆಟ್ ದೋಸೆ ಚೆನ್ನಾಗಿರುತ್ತೆ. ಅದು ಬೇಕು ಅಂದರೆ ನಿಮಗೆ ಅನ್ನಿಸ್ತು ಸೆಟ್ ದೋಸೆ ಕೆಂಪು ಚಟ್ನಿ ಜೊತೆಗೆ ಸ್ವಲ್ಪ ನಾನು ಕಾಯಿ ಚಟ್ನಿನೂ ಕೂಡ ಮಾಡಿದ್ದೀನಿ, ಅದು ಚಿಕ್ಕ ಮಗನಿಗೆ ಇಷ್ಟ ಅಂತೇಳಿ. ಹಾಗೆ ಕಡಲೆ ಬೀಜ ಚಟ್ನಿ ಅಷ್ಟು ಇಷ್ಟ ಆಗಲ್ಲ. ಏನು ನಾನು ಸೆಟ್ ದೋಸೆ ಮಾಡಿದೆ, ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಆ ರೆಸಿಪಿ ಬಗ್ಗೆ, ಸೆಟ್ ದೋಸೆಗೆ ಏನು ಅಕ್ಕಿ ಜೊತೆ ನಾವು ಏನೆಲ್ಲ ಹಾಕಿ ರುಬ್ತೀವಿ ಅನ್ನೋದನ್ನು ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ. ನಮ್ಮ ಮನೆಯವರಿಗೆ ತಿಂಡಿ ಕೊಟ್ಟಿದ್ದೀನಿ ಇವಾಗ, ಪಕ್ಕದಲ್ಲಿ ಹಾಲು ಕೂಡ ಬಿಸಿಬಿಟ್ಟಿದ್ದೀನಿ, ಕಾಫಿ ಕೊಡೋಣ ಅಂತೇಳಿ. ಈಗ ಚಿಕ್ಕ ಮಗನ ತಿಂಡಿಗೆ ನಾನು ಕರೀತಾ ಇದ್ದೀನಿ ಅವ್ನು ಬರಲಿ ಅಂತ. ಸೆಟ್ ದೋಸೆ ಯಾವಾಗಲೂ ಕೂಡ ಸ್ಮೂತಲ್ಲಿರಬೇಕು, ಅದು ಕ್ರಿಸ್ಪಿ ಆದರೂ ಚೆನ್ನಾಗಿರಲ್ಲ. ಆದ್ದರಿಂದ ಸೆಟ್ ದೋಸೆ ನಿಮ್ಗೆ ಹೋಟೆಲಲ್ಲೆಲ್ಲ ತಿಂದಿರ್ತೀರಲ್ಲ ಯಾವ ಥರ ಇರಬೇಕು ನೋಡಿ, ತೂತು ತೂತು ಏನು ಎಲ್ಲರ ಮನೆ ದೋಸೆನೂ ತೂತು ಅಂತ ಹೇಳ್ತಾರಲ್ಲ ಗಾದೆಯಾಗೆ, ಸೆಟ್ ದೋಸೆ ಎಷ್ಟು ತೂತುಗಳು ಬರುತ್ತೋ ಅಷ್ಟು ರುಚಿ ಜಾಸ್ತಿ, ಮತ್ತು ಅಷ್ಟೇ ಸ್ಮೂತಾಗಿ ತುಂಬ ಮೃದುವಾಗೂ ಕೂಡ ದೋಸೆ ಇರುತ್ತೆ. ಈಗ ದೊಡ್ಡ ಮಗನಿಗೆ ಚಿಕ್ಕವನ್ನ ಕರಿತಾ ಇದ್ದೀನಿ, ದೊಡ್ಡ ಮಗ ಮಲಗಿದ್ದಾನೆ, ಕಾಲೇಜು ರಜಾ ಇದೆ, ಅವನಿಗೆ ಚಿಕ್ಕ ಮಗನಿಗೆ ತಿಂಡಿ ಕೊಡ್ತೀನಿ. ಈ ರೆಸಿಪಿ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಸೆಟ್ ದೋಸೆಗೆ ಏನೆಲ್ಲ ಹಾಕಿ ರುಬ್ಬಬೇಕು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಅವ್ರಿಗೂ ನಮ್ಮ ಮನೆಯವ್ರಿಗೂ ಕೂಡ ಹಾಲು ಬೇಕಾ ಕಾಫಿ ಬೇಕಾ ಕೇಳಿ ಕೊಟ್ಬಿಟ್ಟು ನಾನು ಮುಂದೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಮಗನಿಗೂ ಕೂಡ ಒಂದು ಮೂರು ದೋಸೆನ ಹಾಕ್ಬಿಟ್ಟು ಅವನು ಕೊಡೋಣ ಅಂತಲೂ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ. ಪಕ್ಕದಲ್ಲಿ ಹಾಲು ಇಟ್ಟಿದ್ದೀನಿ, ನಮ್ಮ ಮನೆಯವರು ಹಾಲು ಕುಡಿತೀನಿ ಅಂತಾರೋ ಇಲ್ಲ ಕಾಫಿ ಕುಡಿತೀನಿ ಅಂತಾರೋ ಗೊತ್ತಿಲ್ಲ, ಕೇಳಿಬಿಟ್ಟು ಮಿಕ್ಸ್ ಮಾಡೋಣ ಅಂತ ಹಾಲು ಕೂಡ ಬಿಸಿಗಿಟ್ಟಿದ್ದೀನಿ. ಅವ್ರು ದೋಸೆ ತಿಂತಾ ಇದ್ದಾರೆ, ಇದು ಮಗನಿಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಬೇಸಿಗೆ ಇರೋದರಿಂದ ತುಂಬ ಬಿಸಿಲಿರೋದ್ರಿಂದ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಬೇಗ ಹುಳಿ ಬರುತ್ತೆ, ಅದರಿಂದ ನಾನು ಸ್ವಲ್ಪ ಲೇಟಾಗಿ ರುಬ್ತೀನಿ. ಈಗ ಬೆಳಗಿನ ಆಗಿ ದೋಸೆ ಹಿಟ್ಟಾಗಲಿ ಮಿಕ್ಕಿದ್ರೆ ತಕ್ಷಣ ಫ್ರಿಜ್ಗಿಟ್ಬಿಟ್ರೆ ಹುಳಿ ಬರೋದು ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್. ಕೂಡ ಬಿಸಿ ಆಗಿದೆ, ಕಾಫಿ ಬೇಕು ಅಂತ ಹೇಳಿದ್ರು. ನಾನು ಆಲ್ರೆಡಿ ಗ್ಲಾಸ್ಗೆ ಸ್ವಲ್ಪ ಸುಗರು ತುಂಬ ಹಾಕೋಕೆ ಹೋಗಿಲ್ಲ, ಸ್ವಲ್ಪ ಮಟ್ಟಿಗೆ ಸುಗರು ಮತ್ತು ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಹಾಕಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪೌಡ್ರು ಅಂತ ಹೇಳಿದ್ರೆ ಲಿವಿಸ್ಟ ನಾನು ಉಪಯೋಗಿಸ್ತೀನಿ, ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ನಾನೀಗ ಕಾಫಿ ಕಪ್ ಹಾಕ್ತಾ ಇದ್ದೀನಿ, ನಮ್ಮ ಮನೆಯವರು ಕೂಡ ಬಂದರು ಪ್ಲೇಟ್ ಇಟ್ಬಿಟ್ಟು, ಹಾಗೆ ಕಾಫಿ ತೊಗೊಂಡೋಗಿ ಅಂತ ಹೇಳಿದೆ, ಕಾಫಿ ತೊಗೊಂಡೋಗಿ ಬಂದಿದ್ದಾರೆ. ಕಾಫಿ ಕೊಟ್ಬಿಟ್ಟು ಮಗನಿಗೆ ಅವನಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂತ ನಿಮ್ಮ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್.
ಮಗ ನನಗೆ ಈಗಲೇ ಬೇಡ ಅಂತ ನಾನು ಕರೆದೆ ಅವನಿಗೆ, ಪುಳಿ ರೆಡಿ ಮಾಡಿದ್ದೀನಿ ತೊಗೊಂಡೋಗಪ್ಪ ಅಂತ. ನನಗೆ ಈಗಲೇ ಬೇಡ ಮಮ್ಮಿ, ನೀನು ತಿನ್ನಿ, ನಾನು ಮನೇಲಿ ತಿಂತೀನಿ ಅಂದ. ಈಗ ನನಗೆ ಅಂತಲೇ ಎತ್ಕೊಂಡು ಹೋಗ್ತೀನಿ ಇವಾಗ, ಇದು ತಿಂತ ನಿಮ್ಮ ಜೊತೆ ನನ್ನ ಮಾತನ್ನು ಮುಂದುವರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಮಕ್ಕಳದು ಹಸ್ಬೆಂಡ್ದು ಎಲ್ಲ ತಿಂಡಿ ಕಾಫಿ ಎಲ್ಲ ಕೊಟ್ಟು ಹಸ್ಬೆಂಡು ಕೂಡ ಹೊರಟ್ರು ಆಫೀಸ್ಗೆ. ಎಲ್ಲರೂ ಮನೆಯಲ್ಲಿ ಎಲ್ಲ ಮುಗಿದ ಮೇಲೆಲ್ವ ಹೆಣ್ಮಕ್ಳದು ಊಟ ತಿಂಡಿ ಎಲ್ಲ. ನಾನು ಕೂಡ ದೋಸೆ ಹಾಕೋ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸೆಟ್ ದೋಸೆ, ಮತ್ತು ಕೆಂಪು ಚಟ್ನಿನ ಕೂಡ ಚೆನ್ನಾಗಿದೆ. ಬನ್ನಿ ಎಲ್ಲರೂ ತಿಂಡಿ ಮಾಡೋಣ. ಈ ಸೆಟ್ ದೋಸೆಗೆ ನಾನು ಏನು ಹಾಕಿದ್ದೀನಿ ಅಂತ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದು ನೀವು ಕೂಡ ಟ್ರೈ ಮಾಡ್ತೀನಿ ಅಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಕಡಲೆ ಬೀಜ ಚಟ್ನಿ ಅರೋಮನೇ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಕಡಲೆ ಬೀಜ ಆಗಲ್ಲ, ನನಗೂ ಕೂಡ ಆಗಲ್ಲ. ನಾನು ಕಡಿಮೆನೇ ಕಡಲೆ ಬೀಜ ಚಟ್ನಿ ಮಾಡೋದು, ನಾನು ಸ್ವಲ್ಪ ಪಿತ್ತ ಆಗುತ್ತೆ. ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ ಕಡಲೆ ಬೀಜ ಫ್ರೈ ಮಾಡಿರ್ತೀವಲ್ಲ, ಆ ಅರೋಮ ತಿಂತಾ ಇದ್ರೆ ಒಂಥರ ಚಟ್ನಿಗೆ, ಚಟ್ನಿ ಜೊತೆ ದೋಸೆ ಆಗಲಿ ಅಕ್ಕಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕಾಯಿ ಚಟ್ನಿನೂ ಕೂಡ ಮಾಡಿದ್ದೀನಿ. ಕಾಯಿ ಚಟ್ನಿ ಎಲ್ರಿಗೂ ಗೊತ್ತಿರುತ್ತಲ್ಲ ಅಂತೆ. ಚಟ್ನಿನ ನಾನು ರೆಸಿಪಿನ ಶೇರ್ ಮಾಡಿಲ್ಲ. ಕಾಯಿ ಚಟ್ನಿಗೂ ಸೆಟ್ ದೋಸೆಗೂ ಸೂಪರಾಗಿದೆ. ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ತಿಂಡಿ ಮುಗಿಸ್ತೀನಿ, ನೆಕ್ಸ್ಟು ನಾನು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ಫ್ರೆಂಡ್ಸ್, ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ನನ್ನೆಲ್ಲ ಸ್ನೇಹಿತರಿಗೂ ಬಾಯ್, ಟೇಕ್ ಕೇರ್.